ನದಿ ನೀರ್ ತರ ಇರುತ್ತೆ ಸುಳಿ, ಸುಮ್ಮನೆ ಕೈ ಹಾಕಿದ್ರೆ ಏನಿಲ್ಲ ಏನೋ ಅನ್ಸುತ್ತೆ, ಮೇಲೆ ಏನು ಕಾಣಲ್ಲ, ಅದು ಕೈ ಹಾಕಿದ್ರೆ ಒಂದೇ ಸರ್ತಿ ಸುರುಳಿ ಸುತ್ತಿ ಬಡದು ಬಿಸಾಕ್ಬಿಡುದು ಒಂದ್ ಕಡೆ. ಸೊ ಸೇ ನೋ ಟು ಡ್ರಗ್ಸ್ ಫಸ್ಟ್ ಟೈಮ್ ಅಂಡ್ ಎವ್ರಿ ಟೈಮ್ ಅಂತ ಹೆಂಗಂತಾರೋ, ಸೊ ಸೇ ನೋ ಟು ಅಡಿಕ್ಷನ್ಸ್, ಎನಿ ಟೈಪ್ ಆಫ್ ಅಡಿಕ್ಷನ್ಸ್ ಫಾರ್ ದ ಫಸ್ಟ್ ಟೈಮ್ ಆ್ಯಂಡ್ ಎವ್ರಿ ಟೈಮ್ ಅಂತ ಒಂದು ನಮ್ಮ ಮನಸ್ಸಲ್ಲಿದ್ದೆವು. ಯಾಕಂದರೆ ಬೇಸಿಕಲಿ ನಾನು ಮನಸ್ಸಿನ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿ ಸಾಕಷ್ಟು ಒಂದು 10,000 30 ವರ್ಷದಿಂದ ಮಾಡ್ತಾ ಇದ್ದೀನಿ. ಈ ಮಾನಸಿಕ ಚಿಂತೆಯಿಂದ ಬಳಲ್ತಿರೋರನ್ನ ಅದರಿಂದ ಹೊರಗೆ ತರೋದು ಹೇಗೆ ಅಂತ ನನ್ನದೇ ಆದ ಟೆಕ್ನಿಕನ್ನು 30 ವರ್ಷದಿಂದ ಉಪಯೋಗಿಸ್ತಿದ್ದೀನಿ. ಇದು ಸ್ವಲ್ಪ ನನ್ನ ಅನ್ನೋನ್ ಭಾಗ, ಮೊದಲಿಂದ ಅದನ್ನು ಸ್ವಲ್ಪ ನಾನು ಲೋ ಇದರಲ್ಲೇ ಇಟ್ಟಿದ್ದೆ. ಇಷ್ಟು ವರ್ಷಗಳು ನೋಡಿದಾಗ ನನಗೆ ಸುಮಾರು ಇದು ಅನಿಸಿದ್ದು, ಒಂದು ಭಾವನೆಗಳು ಸೈಕಾಲಜಿ ಬೇಸ್ ಇರುತ್ತೆ, ಇದಕ್ಕೆ ಒಂದು ಸೈಕಾಲಜಿಕಲ್ ಬೇಸ್ ಇರೋವಂಥ ಸಿನಿಮಾ. ಮನಸ್ಸಿನ ಮೇಲೆ ಏನು ಪರಿಣಾಮಗಳು ಬೀರುತ್ತೆ, ಯಾಕೆ ಈ ಥರ ಆಗುತ್ತೆ, ಮತ್ತು ಇದರಿಂದ ಹೊರಗೆ ಬರೋದು ಹೇಗೆ ನೋಡಿ, ಆಗುತ್ತೆ ಆಗಿದೆ ಅನ್ನೋದು ಸುಲಭ, ಬಟ್ ಹೊರಗೆ ಬರೋದು ಹೇಗೆ ಇದರಿಂದ, ಇದು ತುಂಬ ಮುಖ್ಯ ಆಗುತ್ತೆ. ಸೊ ಇವತ್ತಿನ ಯುವಜನತೆ ಟಕಿಲ ಅನ್ನೋ ಟೈಟ್ಲೇ ಅದು ಕಿಕ್ಕೋ ಕಿಕ್ಕು ಅಂತ, ಕಿಕ್ ಸಿಗುತ್ತೆ, ಆ ಕಿಕ್ಕು ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಗೊತ್ತಿರೋದಿಲ್ಲ, ಯಾಕಂದ್ರೆ ಅವಾಗ ಅದು ತೇಲ್ದಂಗೆ ಇರುತ್ತೆ ಸಮುದ್ರದಲ್ಲಿ, ಐ ಮೀನ್ ಆಕಾಶದಲ್ಲಿ. ಸೊ ಅಲ್ಲಿಂದ ಅದು ಕೈ ಕೊಟ್ಟಾಗ ಅಷ್ಟೇ, ಎಷ್ಟು ಎತ್ತರ ಹೋಗಿರ್ತಾರೋ ಅಷ್ಟೇ ಎತ್ತರದಿಂದ ಕೆಳಗೆ ಬೀಳಬೇಕಾಗುತ್ತೆ. ಯಾಕಂದರೆ ಸೀಸಾ ಥರ ಮೇಲೆ ಹೋಗೋದು ಈಸಿ, ಆ ಎದುರುಗಳಿರೋನು ಕಾಲು ತೆಗೆದ್ರೆ ದಬಾರ ಅಂತ ಬಿದ್ದುಬಿಡ್ತಾರೆ. ಸೊ ಆ ಒಂದು ಗ್ರಿಪ್ ತಪ್ಪದ ಮೇಲೆ ಕೆಳಗೆ ಬೀಳ್ತಾರೆ. ಇದಿಷ್ಟು ಒಂದು ಕಥೆಯ ಒಂದು ಒಂಥರ ಪೂರಣ ಅಂತ ಹೇಳ್ಬೋದು. ಬೇಸಿಕಲಿ ದ ಕಾನ್ಸೆಪ್ಟ್ ಈಸ್ ಅಬೌಟ್ ಅಡಿಕ್ಷನ್, ನಶೆ, ಅದು ಯಾವುದೇ ಇರಲಿ, ಅದು ನಶೆ ಅನ್ನೋದು ನಮ್ಮ ಅಂದ ಬರೀ ಡ್ರಿಂಕ್ಸ್ ಅಥವಾ ಡ್ರಗ್ಸ್ ಬಂದ್ಬಿಡುತ್ತೆ. ಈವನ್ ಒಂದು ರಿಲೇಶನ್ಶಿಪ್ಪಲ್ಲಿ ಯಾಕೋ ನೀನು ನೋಡಬೇಕು ಅನಿಸುತ್ತೆ, ದಿಸ್ ಆರ್ ಆಲ್ ಅಡಿಕ್ಷನ್ಸ್. ಒಂದು ದಿವಸ ನೀನು ಮೀಟ್ ಮಾಡಿದ್ರೆ ಆಗೋದಿಲ್ಲ, ಇದೆಲ್ಲ ಬರುತ್ತಲ್ಲ. ಇದು ಇದಲ್ಲದೆ ಇನ್ನೊಂದು ಒಂದು ಸಣ್ಣ ವಿಷಯ ಹೇಳ್ಬಿಡ್ತೀನಿ. ನಾನು ತಾಂತ್ರಿಕ ಇನಿಷಿಯೇಷನ್ ತೊಗೊಂಡು ಸ್ವಲ್ಪ ಅದರಲ್ಲಿ ಒಂದು 2 ವರ್ಷ ಹೋಗ್ಬಿಟ್ಟಿದ್ದೆ ನಾನು, ಊರ್ಬಿಟ್ಟು ಅದನ್ನು ನೋಡಬೇಕು, ಮನಸ್ಸಿಗೆ ಸಂಬಂಧಪಟ್ಟೆ ನೋಡೋಕ್ಕೆ. ಅಲ್ಲಿ ನಾನು ಒಂದು ತುಂಬ ಬ್ಯೂಟಿಫುಲ್ ಕಾನ್ಸೆಪ್ಟ್ ಒಂದು ಏನು ನೋಡಿದೆ ಅಂದರೆ, ಸಿ ಮೊದಲು ಎಲ್ರಿಗೂ ಇರೋದು ಪಶುಭಾವ, 3 ಭಾವಗಳಲ್ಲಿ ತಾಂತ್ರಿಕ ದೀಕ್ಷೆಯಲ್ಲಿ ನಮಗೆ ಒಂದು ಟ್ರೈನಿಂಗ್ ಆಗುತ್ತೆ. ಪಶುಭಾವ ಅಂದರೆ ಪ್ರತಿಯೊಬ್ಬ 99% ಅನ್ಬೋದು, ನನಗೆ ಬೇಕು ನನಗೆ ಬೇಕು ನನಗೆ ಬೇಕು, ನಂದು ಸ್ವಾರ್ಥ, ನಾನು ಸುಖ ಪಡಬೇಕು, ಎಲ್ಲ ನನಗೆ ಅಂತ, ಕಾಣೋದೆಲ್ಲ ಬೇಕು ಎಂಬ ಛಲದಲ್ಲಿ ಇದನ್ನು ಯಾರನ್ನು ಪ್ರೀತಿಸಲು ಅಂತ ಒಂದು ಹಾಡಿದ್ದೆಲ್ಲ, ಆ ಥರ ನನಗೆ ನನ್ನ ಅಂತೇಳಿ ಪಶುಭಾವ. ಅದೇ ವೀರಭಾವಕ್ಕೆ ಹೋದಾಗ ನನಗಲ್ಲ, ನಾನು ನಿನಗೆ ಖುಷಿ ಕೊಡ್ತೀನಿ, ನೀನು ಪಡಿಸ್ತೀನಿ ಅಂತ, ಅದು ಸೆಕ್ಸ್ ಇರ್ಬೋದು, ದೇವ್ರು ಇರ್ಬೋದು, ಅಥವಾ ಏನೇ ಇರ್ಬೋದು, ಒಂದು ಗಂಡ ಹೆಂಡತಿ ಮಧ್ಯೆ ಇರ್ಬೋದು, ನಾನು ಸುಖ ಪಡ್ತೀನಿ ಅನ್ನೋದು ಪಶುಭಾವ ಆಗುತ್ತೆ, ನಾನು ನಿನಗೆ ಸುಖ ಕೊಡ್ತೀನಿ ಅನ್ನೋದು ವೀರಭಾವ ಆಗುತ್ತೆ. ಸೊ ಇದರಲ್ಲಿ ಆ 2 ಕಾಂಟ್ರಾಸ್ಟ್ ಕೂಡ ಬರುತ್ತೆ. ಅದರ ಮುಂದೆ ದೈವಿಕ ಭಾವ ಅಂತ ಬರುತ್ತೆ, ಅದು ಸ್ವಲ್ಪ ನಾನು ಮುಟ್ಟಿಲ್ಲ ಈಗ ಸದ್ಯಕ್ಕೆ. ಇದರಲ್ಲಿ ಈ 2 ಭಾವಗಳು ಏನು ಅನ್ನೋದು ಇಲ್ಲಿ ಬರುತ್ತೆ. ಟಕೀಲ ಅಂತ ಟೈಟಲಲ್ಲೇ ಒಂದು ಒಳ್ಳೆ ಕಿಕ್ ಇದೆ, ಸೊ ಆಡಿಯನ್ಸ್ಗಂತೂ ಕಿಕ್ ಸಿಗುತ್ತೆ ಅನ್ನೋದು ನನ್ನ ಗ್ಯಾರಂಟಿ. ಸೊ ನಮ್ಮ ಡೈರೆಕ್ಟರ್ ಸರ್ ಹೇಳಿದಾಗೆ ಇದರ ಎಲ್ಲ ಎಲಿಮೆಂಟ್ಸು ಇದೆ. ಸೊ ಸಸ್ಪೆನ್ಸ್ ಮೂವಿ ಕೂಡ ಇದು. SStv ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.